ರಾಯಲ್ ದರ್ಶನ ಮುಗಿಸ್ಕೊಂಡು ಬಂದು ಸಿನಿಮಾ ನೋಡಿದ್ವಿ, ಆಡಿಯನ್ಸ್ ರೆಸ್ಪಾನ್ಸ್ ನೋಡ್ತಾ ಇದ್ದಾರೆ, ಏನ್ ಅನ್ಸುತ್ತೆ? ಬಹಳ ಖುಷಿ ಆಗ್ತದೆ. ನಾವು ತುಂಬ ಕಾನ್ಫಿಡೆಂಟ್ ಆಗಂತೂ ಇದ್ವಿ ಹಿಂಗೆ ರೀತಿ ಆಗುತ್ತೆ, ಯಾಕಂದ್ರೆ ಆ ಥರದ ಪ್ರಾಡಕ್ಟ್ ನಮ್ಮ ಹತ್ರ ಇದೆ ಅಂತ ನಮ್ಗೆ ಖಂಡಿತವಾಗಿ ಗೊತ್ತಿತ್ತು. ನಾವು ಯಾವಾಗ ಅದನ್ನು ನಾವು ಎಡಿಟಿಂಗ್ ಟೇಬಲ್ ಆಗಿರ್ಬೋದು, ಫೈನಲಲ್ಲಿ ನೋಡಿರ್ಬೋದಾಗಿರ್ಬೋದು, ಅಥವಾ ನಾವು ಫೈನಲ್ ಕಾಪಿ ನೋಡಿದಾಗಿರ್ಬೋದು, ಅಥವಾ ಯಾರು ತೋರಿಸಿದ್ವು ನಾವು ಟೆಕ್ನಿಷಿಯನ್ಸ್ಗಳಿಗೆ, ಎಲ್ಲರದು ಇದೇ ರೆಸ್ಪಾನ್ಸ್ ಇದ್ದಿದ್ದು. ಈ ಪಿಕ್ಚರ್ ತುಂಬ ಬೇರೆ ಥರದಾಗುತ್ತೆ, ತುಂಬ ದೊಡ್ಡದಾಗುತ್ತೆ ಆ್ಯಂಡ್ ತುಂಬ ಮನಸ್ಸಿಗೆ ನಾಟುತ್ತೆ ಅಂತ ಅಂದ್ಬಿಟ್ಟು ಅಂತ. ಸೊ ಅದೇ ಒಂದು ರೆಸ್ಪಾನ್ಸು. ಯೂಶ್ವಲ್ಲ ಪಿಕ್ಚರ್ ಚೆನ್ನಾಗಿದೆ, ಪಿಕ್ಚರ್ ಸಖತ್ತಾಗಿದೆ ಅನ್ನೋದು ಕೇಳಿದ್ದೀನಿ ನಾನು. ನನಗೆ ಫಸ್ಟ್ ಟೈಮು ಫ್ಯಾನ್ಸು ಇವರೆಲ್ಲ ಬಂದು ಥ್ಯಾಂಕ್ ಯು ಅಂತ ಹೇಳ್ತೀವಿ. ಓಕೆ, ಸೊ ಅದು ತುಂಬ ಸ್ಪೆಷಲ್ ಆಗ್ತದೆ ಸರ್. ಎಲ್ಲೋ ದರ್ಶನ್ ಸರ್ಗೆ ನಿಮ್ಮ ಮೇಲೆ ಯಾಕೆ ನಂಬಿಕೆ, ಅತಿಯಾದ ನಂಬಿಕೆ ಯಾಕೆ ಅಂತ ಎಲ್ಲ ಕಡೆ ಒಂದು ಕ್ವಶನ್ ಮಾಡಿ, ಅದಕ್ಕೆ ಒಂದು ಉತ್ತರ ಸಿಗ್ತು ಅಂತ. ಅದು ನೀವು ಹೇಳಬೇಕು ಸರ್ ನನಗೆ, ಯಾಕೆಂದರೆ ಅದೇ ಯಾವತ್ತಿದ್ರು ಅಷ್ಟೇ ಸರ್, ಅದು ಸೂಪರ್ ಸ್ಟಾರ್ ಒಂದು ಜವಾಬ್ದಾರಿ ಒಂದು ಸಿನಿಮಾ ಮಾಡೋದು ನಾವು. ಸೊ ಅದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಸಿನಿಮಾ ಇವತ್ತು ಗೆದ್ದಿಲ್ಲ, ಈ ಕಥೆನ ಯಾವಾಗ ದರ್ಶನ್ ಸರ್ ಓಕೆ ಮಾಡಿದ್ರಲ್ಲ ಅವತ್ತೇ ಗೆದ್ದಿರೋ ಸಿನಿಮಾ ಇದೆ. ಯಾಕಂದ್ರೆ ಈ ಥರ ಕಥೆನ ಓಕೆ ಮಾಡೋದು ಕಷ್ಟ, ಒಬ್ಬರು ಸೂಪರ್ ಸ್ಟಾರ್ ಓಕೆ ಮಾಡೋದು ಕಷ್ಟ. ಸೊ ಅಂಥದ್ದೊಬ್ಬ ಮಾಸ್ ಸೂಪರ್ ಸ್ಟಾರ್ ಅದನ್ನು ಓಕೆ ಮಾಡ್ತಾರೆ ಅಂತಂದರೆ ಅಲ್ಲಿ ಗೆಲುವು ಸರ್, ನಿಜವಾದ ಗೆಲುವು ಅಲ್ಲಾಗಿದೆ. ಎಸ್ ಸರ್, ದರ್ಶನ್ ಸರ್ ಸಿನಿಮಾ ಅಂದರೆ ಫೈಟು ಮಾಸು ಡೈಲಾಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅವ್ರ ಫ್ಯಾನ್ಸ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕಾದ್ರೆ. ಆದರೆ ಆ ಹಂಗರ್ ಇದೆಯಲ್ಲ, ಆ ಹಂಗರ್ನ ನೀವು ಒಂದೂವರೆ ಗಂಟೆ ಮೇಂಟೈನ್ ಮಾಡಿ, ಅಂದರೆ ಈಗ ಹೊಡಿತಾರೆ ಆಗ ಹೊಡಿತಾರೆ ಅಂತ, ಅದೇ ಅದು ಹೇಗೆ ಸಾಧ್ಯ ಆಯಿತು ಸರ್, ಅದು ಅದೇ ಧೈರ್ಯ ಮಾಡಿದ್ರಿ ಸರ್? ಅದು ಕೆಲವೊಂದು ಟೈಮ್ ಏನಾಗುತ್ತೆ, ತುಂಬ ಹಸುವಾದಾಗ ಒಂದು ಊಟ ಕೊಟ್ಟರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ, ನೀವು ಹೊಟ್ಟೆ ತುಂಬ ಊಟ ಕೊಟ್ಟಾಗ ಬೇರೆ ಟೇಸ್ಟ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಇದ್ರಲ್ಲಿ ಒಂದೇ ಬರ್ತಾರೆ, ನಾವು ಮಾಡ್ತಾ ಹೋಗಿದ್ದು ದರ್ಶನ್ ಸರ್ ನಮ್ಗೆ ಅದೇ ಹೇಳಿದ್ದು, ಯಾವುದೇ ಕಾರಣಕ್ಕೂ ಯಾವ ಸೀನು ದರ್ಶನ್ಗೋಸ್ಕರ ಸೀನ್ ಇದು, ಈ ದರ್ಶನ್ಗೋಸ್ಕರ ಮಾಡಬೇಕು ಅದು ಬೇಡ ಬೇಡ, ಇಡೀ ಸಿನಿಮಾ ಇಡೀ ಸ್ಕ್ರಿಪ್ಟು ಕಾಟ್ಯರನ್ಗೋಸ್ಕರ ಆಗಬೇಕು, ಇದು ಕಾಟ್ಯರ ಮಾಡ್ತಾನ, ಇದು ಕಾಟ್ಯರ ಪಾತ್ರ ಮಾಡುತ್ತಾ, ಅಷ್ಟೇ ತಲೆಯಲ್ಲಿರಬೇಕು ಅಂತ. ನಾವು ಪೂರ್ತಿ ನಾನು ಜಡೇ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಇದು ಕಾಟ್ಯರ ಇದ್ದರೆ ಹಿಂಗೆ ಮಾಡ್ತಾನ, ಸೊ ಹಂಗಾಗಿ ನಿಮ್ಗೆ ಆ ವೇಟಿಂಗ್ ಬರುತ್ತೆ. ಹೌದು, ನಿಮ್ಗೆ ಏನು ಓಪನಿಂಗ್ ಅಂದ್ರೆ ಇನ್ಸ್ಟೆಂಟ್ಸ್ ಹೇಳಿದೆಲ್ಲ, ನೀವು ಗೂಗಲ್ ಮಾಡಿ ನೋಡಿದ್ರೆ ಒಂದಷ್ಟು ಇನ್ಸ್ಟೆಂಟ್ ಸಿಗುತ್ತೆ. ಲಾಸ್ಟ್ ನಾವು ಮೆಸೇಜ್ ಹೇಳಿದ್ದು ಏನು ವಿಷಯಕ್ಕೆ ಅನ್ನೋದು, ಅದು ಇವತ್ತಿನವರೆಗೂ ಪೇಪರ್ಗಳು ತೆಗೆದ್ರೆ ಆ ವಿಷಯ ಬರ್ತಾನೆ ಇದೆ ನಿಮಗೆ. ಸೊ ಅದಾಗಿರ್ಬೋದು ಅಥವಾ ಉಳುವನೆ ಭೂಮಿ ಹೊಡೆ ಆಗಿರ್ಬೋದು, ಆ ಓಪನಿಂಗ್ ಇನ್ವೆಸ್ಟಿಗೇಷನ್ ಪಾರ್ಟ್ಸ್ ಇರ್ಬೋದು. ಸೊ ನೀವು ಕಲೆ ಆಗ್ತಾ ಹೋದ್ರೆ ಎವ್ರಿಥಿಂಗ್ ವಿಲ್ ಗೆಟ್ ಇನ್ ಟು ಕನೆಕ್ಟ್. ಓಕೆ, ಒಂದು ವಿಚಾರನ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ ಸ್ಟಾರ್ ನಟ ಬೇಕಾಗತ್ತೆ, ಆ ಸ್ಟಾರ್ ನಟ ನಿಮ್ಮ ಕಟೇರನ್ನ ಕಂಪ್ಲೀಟ್ ಫುಲ್ಫಿಲ್ ಮಾಡಿದ್ರು ದರ್ಶನ್ ಸರ್ ಅಂತ. ಹೌದು, ಅಂದ್ರೆ ಅದೇ ಹೇಳ್ತೀವಿ ಸರ್, ಒಂದು ವಿಷಯ ಮುಟ್ಸೋದಕ್ಕೆ ಯಾವಾಗಲೂ ಆ ಥರ ಒಂದು ಸ್ಟಾಫ್ ಪವರ್ ಬೇಕಾಗುತ್ತೆ. ಆ್ಯಂಡ್ ಅವ್ರದನ್ನು ಒಪ್ಕೊಂಡು ಆಯಿತು ಇದನ್ನು ಹೇಳೋಣ ಬಾ ಇವತ್ತಿನ ಟೈಮಿಗೆ ಅಂತಂದಿಯಲ್ಲ, ಸೊ ಅದು ಇವತ್ತು ಅಷ್ಟು ಚೆನ್ನಾಗಿ ರಿಸೀವ್ ಆಗ್ತಾ ಇದೆ. ಏನು ಹೇಳಬೇಕು ಅಂದರೆ, ಇದೇ 10 ವರ್ಷದಿಂದ ಸಾರ್ವತ್ರಿ ಟೈಮಲ್ಲಿ ದಿನಕ್ಕೆ ಸರ್ಗೆ ಈ ಥರ ಮುಟ್ಕೊಂಡಿದ್ರು ಜನ, ಅವತ್ತಿನ ಕ್ರೇಜು ಮತ್ತೆ ಇವತ್ತು ಮತ್ತೆ ರಿಪೀಟ್ ಆಗಿದೆ ಇಲ್ಲ ಬಸ್. ನಾನು ಅದನ್ನೆಲ್ಲ ಆ ಸಿನಿಮಾನೇ ಬೇರೆ, ಅದಕ್ಕೆ ಅದೊಂದು ಅದಕ್ಕೆ ಆದಂಥ ಒಂದು ವೇಟೇಜ್ ಇದೆ, ಅಂದರೆ ಕುರುಕ್ಷೇತ್ರಕ್ಕೆ ಒಂದು ವೇಟೇಜ್ ಇದೆ, ರಾಯಣ್ಣಂಗೆ ಒಂದು ವೇಟೇಜ್ ಇದೆ, ಹಾಗೆ ಈ ಸಿನಿಮಾಗೂ ಅದು ಇದ್ರದ್ದೇ ಆದಂಥ ಒಂದು ಬೆಲೆ ಇದಕ್ಕಿದೆ. ನಾನು ಸಾರ್ತಿ ನೋಡಿ ಎಂಜಾಯ್ ಮಾಡಿದಂಥ ಆ ಟೈಮಲ್ಲಿ ಎಲ್ಲನೂ ಇದೆ. ಅದೇ ಸರ್, ಎಲ್ಲ ಡೀಪಸ್ ತಮ್ಮಂದಿರಿಗೆ ಸಿಗ್ತಾ ಇದೆಯಲ್ಲ, ಏನಿಲ್ಲ, ಒಂದು ವಿಶೇಷವಾದ ಪ್ರೀತಿ ನಮಗೆ ಅಷ್ಟೇ, ಆ್ಯಂಡ್ ಒಂದು ಜವಾಬ್ದಾರಿ ಅಂತ ಇರುತ್ತೆ, ಅದಕ್ಕೋಸ್ಕರ ಆಗಿದೆ. ಸೊ ಇವತ್ತೆಲ್ಲರೂ ಫ್ಯಾನ್ಸ್ ಎಲ್ಲ ಖುಷಿ ಪಡ್ತಿರೋ, ಅದಕ್ಕಿಂತ ಇನ್ನೇನು ಖುಷಿ ನನಗೆ. ಓಕೆ ಸರ್, ಇನ್ನು ಲಾಸ್ಟ್ ಕೊನೆಯದಾಗಿ ಸಿನಿಮಾ ಡ್ಯೂರೇಷನ್ ಮೇಲೆ ಒಂದು ಕ್ವೆಶನ್ಗಳಿತ್ತು, ನೀವು ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದಾಗ ಅಲ್ಲ, ನನಗೆ ಆಡಿಯನ್ಸೇ ನಾವು ಇದಕ್ಕೆ ಮುಂಚೆಸಿ ನಾವು ಒಂದು ಸಿನಿಮಾನ ಥಿಯೇಟರ್ ತರ್ತೀವಿ ಅಂತಂದಾಗ ಅದ್ರ ಹಿಂದೆ ಒಂದಷ್ಟು ಜನ ನೋಡಿರ್ತಾರೆ, ಒಂದಷ್ಟು ಜನ ಅದ್ರ ಬಗ್ಗೆ ವರ್ಕ್ ಮಾಡಿರ್ತೀವಿ. ಒಂದು ಮಣ್ಣಿನ ಕತೆ, ಒಂದು ಪ್ರಾಪರ್ ಆಗಿರೋ ಒಂದು ವಿಷಯ ಹೇಳಬೇಕು ನಾವು ಅಂತಂದರೆ ಅದಕ್ಕೆ ಟೈಮ್ ಅಂತಲೇ ಇಂಪಾರ್ಟೆಂಟ್ ಆಗುತ್ತೆ, ನೀವು ಆ ವಿಷಯ ಹೇಳಲೇಬೇಕಾಗುತ್ತೆ. ಇಲ್ಲಾಂದರೆ ತುಂಬ ಅರ್ಜೆಂಟ್ಸಲ್ಲಿ ಏನೋ ಆಗಿರೋದೇ ಇಂಪ್ಯಾಕ್ಟ್ ಆಗಲ್ಲ, ಯಾಕಂದರೆ ದಿಸ್ ಇಸ್ ನಾಟ್ ಒಂದು ಸಿಂಪಲ್ ಕತೆ ಅಲ್ಲ, ಇದು ಎಮೋಷ್ನಲ್ ಡ್ರಾಮಾ ಅಲ್ವಾ, ಹಾಗಾಗಿ ನಿಮ್ಗೆ ಅಷ್ಟು ಟೈಮ್ ತೊಗೊಳ್ಳೋದು. ಸರ್ ಕೊನೆಯದಾಗಿ ಬಟ್ ನನಗೆಲ್ಲ ಅದೇ ಹೇಳ್ತಿರಲ್ಲ, ಯಾರು ಒಬ್ರು ಓಕೆ ನೀವೇ ನೋಡಿದ್ರು ಪಿಕ್ಚರ್ ಓಕೆ ಬೋರ್ ಆಗ್ತಿದೆ ಏನೋ ಇದೆ ಅಂತ ಅನಿಸುತ್ತೆ ಅಷ್ಟೇ ನಿಮಗೆ. ಸರ್ ಕೊನೆಯದಾಗಿ ಕೇಳಬೇಕಾಗಿದೆ ಸರ್, ಇವತ್ತು ಎಲ್ಲ ರೆಕಾರ್ಡು ಬ್ರೇಕ್ ಮಾಡಿದೆ ಕಾಟೆಯರ, ಅಡ್ವಾನ್ಸ್ ಬುಕಿಂಗಲ್ಲೇ 2 ಕೋಟಿ ಕಲೆಕ್ಷನ್ ಆಲ್ರೆಡಿ ದಾಟ ಆಗಿದೆ, 12 ಗಂಟೆಯಿಂದ ಶೋ ಸ್ಟಾರ್ಟ್ ಆಗಿದೆ, ಪರ್ಮನೆಂಟ್ ಆಗಿ ನಿಮ್ಮ ಹೆಸರು ಇಂಡಸ್ಟ್ರಿನಲ್ಲಿ ದಾಖಲಾಯಿತು ದರ್ಶನ್ ಸರ್ ಜೊತೆಗೆ. ಏನಪ್ಪ ಅಂತ ಹೇಳಿದ್ರೆ ಎಲ್ಲ ರೆಕಾರ್ಡ್ನು ಬ್ರೇಕ್ ಮಾಡಿ ಕಲೆಕ್ಷನ್ ಕೊಟ್ಟಂತ ನಿರ್ದೇಶಕ ಕೊಟ್ಟಂತ ಎಷ್ಟು ಖುಷಿ ಇದೆ ಸರ್. ಇದು ದರ್ಶನ್ ಸರ್ಗೆ ಹೊಸ್ತಲ್ಲ, ರೆಕಾರ್ಡ್ ಮಾಡೋದಾಗಿರಲಿ ರೆಕಾರ್ಡ್ನ ಬ್ರೇಕ್ ಮಾಡೋದಾಗಿರಲಿ ದರ್ಶನ್ ಸರ್ಗೆ ಹೊಸ್ತಲ್ಲ. ಇನ್ನು ಅವ್ರ ಜೊತೆಗೆ ಟ್ರಾವೆಲ್ ಆಗ್ಬೇಕಾದ್ರೆ ಇದೆಲ್ಲ ನಮಗೂ ಬೋನಸ್ ಸಿಗ್ತಾ ಇರುತ್ತೆ. ಬಟ್ ನನ್ನ ಇಂಟೆನ್ಷನ್ ಇದ್ದಿದ್ದು ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅವ್ರ ಫ್ಯಾನ್ಸ್ ಆಗಿರಲಿ ಅಥವಾ ಜನ ಯಾರೇ ಆಗಿರಲಿ ಸಿನಿಮಾ ಬಂದು ನೋಡಿದಾಗ ಆ ಖುಷಿನ ಲಾಚೆ ಹೋಗಬೇಕು ಅಂತ ಅಂದ್ಬಿಟ್ಟು, ಸೊ ಅದನ್ನು ನಾವು ಗೆದ್ದಿದ್ದೀವಿ ಅಂತ ಅನಿಸ್ತದೆ ಅಷ್ಟು. ಸಾಕು, ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.